भ्रष्टाचार मुझाकलू लोकायुक्त संस्थेन सयुक्त शक्ति स्वतंत्र तनिखे माँ लोकायुक्त मुझाकि सुमार 50 केस मुख्यमंत्री मंत्रिमंडल मेले आरोप इतना कंप्लेंट इतना कंप्लेंट मेले बी रिपोर्ट हाकिदरु कंप्लेंट मेले दाखले समेत कंप्लेंट मेले बी रिपोर्ट हाकि ना यू भ्रष्टाचार आ केस साक्षी आ लोकायुक्त मुच्चे निम साक्षी सण नीरावरी कोप्पल जिले केस बिल तेदे साक्षी बीडीए जमीन बिटकोड़ रीडूने साक्षी समाज कल्याण इलाखेली बड़वे दीन दलित मकल के हास्टेल को दिंब हास्यली तमिवंत भ्रष्टाचारवे साक्षी यदरल नोड़ कूड़ा इवत भ्रष्टाचार अन्न भाग्य भाला मतडर नान कड़े मूवत्मू रूपाय के जी अक्की मूवत् रूपाय नरेंद्र मोदीवर केंद्र सरकार रूपाय चील के चीलद तम फोटो हाकु संपूर्ण अन्न के नावे दुड्डु कोट्टिद्देवि अन्न भाग्य नमदे अंत नान हेळक्के पड़ते राज्यदल्लि रेशन प्रारंभ आद मेले अक्कियन्नु कोडिद आवत्तिनिंद 30-40 वर्षदिंदनू कूड प्रारंभ आगिदे सन्मान्य रामकृष्ण हेगडे अवरु इद्दाग 2 रूपाय केजि अक्कि आवत्तु प्रारंभ आयितु मत्ते इवत्तु इवर अधिकारक्के बरक्किंत मुंचे ना रूपाय के जी 30 के जी को इवर बंद अदान 7 के जी गिल्स आम 4 के जी गिल्स चुनाव बंदा मत 7 के जी रीति जनर यामर्सता यामर्सता अन्न भाग्यदू कूड़ा कन्न भाग्यना इवर को मिल होते मत मारुकटे बरत अदरलू कूड़ा भाग ಹೀಗಾಗಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಅನ್ನ ಜನಕ್ಕೆ ಗೊತ್ತಾಗಿದೆ ಹಲವಾರು ಭಾಗ್ಯ ಕಾರ್ಯಕ್ರಮಗಳನ್ನು ಮಾಡಿದರು ಅವು ಯಾವ ಜನರಿಗೆ ಮುಟ್ಟದ ಕಾರಣದಿಂದ ಇದೊಂದು ದೌರ್ಭಾಗ್ಯ ಸರ್ಕಾರ ಅಂತ ಹೇಳಿ 2018 ರಲ್ಲಿ ಇವರನ್ನ ಕಿತ್ತು ಹೋಗಿದ್ರು 120 ಕ್ಕಿಂತ ಹೆಚ್ಚು ಸೀಟ್ ಇದ್ದಿದ್ದನ್ನ 79 ಕೇಳಿಸಿದ್ರು ಆದರೆ ಅಧಿಕಾರದ ಆಸೆ ಹಿಂಬಾಗಲಿನಿಂದ ಯಾವ ಜೆಡಿಎಸ್ ಅನ್ನ ಟೀಕೆ ಮಾಡ್ಕೊಂಡು ತಿರುಗ್ತಾ ಇದ್ದರು ಯಾವ ಜೆಡಿಎಸ್ ಬಗ್ಗೆ ಬಹಳ ದೊಡ್ಡ ಕಾರ್ಯಚರಣೆಯನ್ನ ಮಾಡಿದ್ರು ಸಿದ್ದರಾಮಣ್ಣರು ಹೇಳಿದ್ರು ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಅವರ ಅಪ್ರಾಣಿಗೂ ಮುಖ್ಯಮಂತ್ರಿ ಆಗಲ್ಲ ಯಡಿಯೂರಪ್ಪನವರು ಅಪ್ರಾಣಿಗೂ ಮುಖ್ಯಮಂತ್ರಿ ಆಗಲ್ಲ ನಮ್ಮ ಅಪ್ರಾಣಿಗೂ ಮುಖ್ಯಮಂತ್ರಿ ಆಗಲ್ಲ ಅಂತ ಆದರೆ ಏನೊಂದು ವಿಶೇಷ ಅಂದ್ರೆ ಸಿದ್ದರಾಮಣ್ಣವರು ಏನು ಹೇಳ್ತಾರೋ ಅದು ಆಗೋದಿಲ್ಲ ಅಂತ ಗ್ಯಾರಂಟಿ ಯಾಕಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಹಿಂಭಾಗದಿಂದ ಇವರು ಅಧಿಕಾರವನ್ನು ನಡೆಸುವಂತ ಪ್ರಯತ್ನ ಮಾಡಿದರು ಈ ಭಾಗದ ನೀರಾವರಿ ಇವತ್ತು ಈ ನೀರಾವರಿ ಸುಮ್ಮನೆ ಬಂದಿಲ್ಲ इदे क्षेत्र नायक रामय्य वैके रामय्य हिरियर होराटगार आवत् दोड्ड पादयात्रा हेमावती नम तुमकूर कूड़ा हक अन्नदन्न होराटवन्न माडिदरु ई नीरन्न कोडक्के सिद्धिरलिल्ल ई भागद जनरिगे बेळगे नीरु कोडक्के सिद्धिरलिल्ल आ होराटद प्रतिफलदिंद आवत्तिन सरकार रामकृष्ण हेगडे अवरु
ಈ ಭಾಗಕ್ಕೆ ನೀರನ್ನು ಕೊಡಬೇಕನ್ನುವಂಥ ತೀರ್ಮಾನ ಮಾಡಿದರು. ಇತಿಹಾಸ ಗೊತ್ತಿದೆ ನಮಗೆ. ಹೋರಾಟದಿಂದ ಬಂದಂತಹ ಈ ಯೋಜನೆ ಇದನ್ನು ಸಂಪೂರ್ಣವಾಗಿ ಕಾಯಕಲ್ಪ ಮಾಡಬೇಕು. ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡಿದರೆ ಕೊನೆಯ ಭಾಗಕ್ಕೂ ನೀರು ಕೊಡಬಹುದು ಅಂತೇಳಿ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮಾಧುಸ್ವಾಮಿ ಅವರು ಉಸ್ತುವಾರಿ ಸಚಿವರಾದಾಗ ಯಾವ ಭಾಗಕ್ಕೆ ಇದುವರೆಗೂ ನೀರು ಸಿಕ್ಕಿರಲಿಲ್ಲ ಆ ಎಲ್ಲ ಭಾಗಕ್ಕೂ ಕೊನೆಯ ಭಾಗಕ್ಕೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ನನಗೆ ಗೊತ್ತಿದೆ ಕುಣಿಗಲ್ ಭಾಗದಲ್ಲಿ ಕೊನೆಯ ಭಾಗ ಇನ್ನೊಂದು 45 ಕಿಲೋಮೀಟರ್ ನೀರನ್ನು ನಾವು ಕೆನಲ್ ಮುಖಾಂತರ ಕೊಡಬೇಕಾಯಿತು. ಇಲ್ಲಿ ಮುದ್ದನಮೇಗೌಡರು ಕೂಡ ಹೇಳಿದ್ದಾರೆ ಮಾಡರ್ನೈಸೇಷನ್ ಮಾಡಬೇಕು ಮತ್ತು ವಿಸ್ತರಣೆಯನ್ನು ಮಾಡಬೇಕು ಕೆನಲ್ಗಳನ್ನು ಅಂತ, ಹೇಮಾವತಿ ಕೆನಲ್ಗಳನ್ನು. ನಾನು ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ, ಬರುವಂತಹ ದಿನಗಳಲ್ಲಿ ಇವೆರಡೂ ಬೇಡಿಕೆಗಳೇನಿದೆ ಕುಣಿಗಲ್ ತಾಲೂಕಿಗೆ ರೈತರಿಗೆ ಅನ್ನ ಕೊಡುವಂತಹ ಈ ಎರಡು ಯೋಜನೆಗಳನ್ನು ನಮ್ಮ ಸರ್ಕಾರ ಪೂರ್ಣ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು ಮಂಗಳ ಜಲಾಶಯಕ್ಕೆ ನೀರು ಕೊಡಬೇಕಂತ ಬಹಳ ದಿನಗಳ ಒಂದು ಬೇಡಿಕೆ ಮಾರ್ಕೊಂಡಳ್ಳಿ ಡ್ಯಾಮ್ನಿಂದ. ಇವತ್ತು ಅದಕ್ಕೆ ಈಗಾಗಲೇ ಫೀಡರ್ ಕ್ಯಾನಲನ್ನು ಮಾಡಬೇಕಂಥೇಳಿ ಸುಮಾರು 2 ವರ್ಷದಿಂದ ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಅವತ್ತಿನ ಜಲಸಂಪನ್ಮೂಲ ಸಚಿವರಿಗೆ ಹೇಳಿ ಅದನ್ನು ಈಗಾಗಲೇ ಮಂಜೂರಾತಿಯನ್ನು ಮಾಡಿದ್ದಾರೆ. ನಮ್ಮ ಕೃಷ್ಣಕುಮಾರ್ ಹೇಳಿದರು ಇಲ್ಲಿ ಯಾರಿಗೂ ಅಡಿಗಲ್ಲು ಮಾಡೋಕ್ಕೆ ಬಿಡೋದಿಲ್ಲ ಅಂತ. ಯಾಕೆ ಬಿಡೋದಿಲ್ಲ? ಇದು ಪ್ರಜಾಪ್ರಭುತ್ವ ಇದೆ, ಏನು ಸ್ವಂತ ಆಸ್ತಿನಾ? ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೇನೆ, ಆ ಒಂದು ಫೀಡರ್ ಕೆನಲ್ಗೆ ಮಾರ್ಕೊಂಡ್ಲಿಂದ ಮಂಗಳ ಡ್ಯಾಮ್ಗೆ ಏನು ನೀವು ಕೆನಲ್ ಮಾಡ್ತಾ ಇದ್ದೀರಿ ಅದರ ಅಡಿಗಲ್ಲಿಗೆ ನಾನೇ ಬರ್ತೇನೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ.